ಎಸ್ ಇನ್ನ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಕಡೆ. ಬೆಂಗಳೂರಲ್ಲಂತೂ ನಾವು ನೋಡದೆ ಇರ್ತದೆ ಬಿಸಿಲಿದೆ, ಬಟ್ ಮಳೆ ಬರುತ್ತಂತ ಐದು ದಿನ. ಬೆಂಗಳೂರು ನಗರದಲ್ಲಿ 3 ದಿನ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದಕ್ಷಿಣ ಮತ್ತು ಉತ್ತರ ಒಳನಾಡು ಕರಾವಳಿಯಲ್ಲಿ ಕೂಡ ಮಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ದಕ್ಷಿಣ ಒಳನಾಡಿನಲ್ಲಿ 5 ದಿನ ಮಳೆ ಆಗುತ್ತೆ. ಕೊಡಗು, ಚಾಮರಾಜನಗರ, ಮೈಸೂರು, ರಾಮನಗರ, ಮಂಡ್ಯ, ವಿಜಯನಗರ, ಶಿವಮೊಗ್ಗ, ಹಾಸನ, ತುಮಕೂರು, ಚಿಕ್ಕಮಗಳೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಗಳು, ಒಟ್ಟು 15 ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅದಾದಮೇಲೆ ಉತ್ತರ ಒಳನಾಡು 8 ಜಿಲ್ಲೆಗಳಲ್ಲಿ 3 ದಿನ ಮಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಮಳೆ ಆಗದಂತ ಇಡೀ ರಾಜ್ಯಾದ್ಯಂತ ಹವಾಮಾನ ಇಲಾಖೆ ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ. ಮಳೆ ಬಂದು ಸ್ವಲ್ಪ ಬಿಸಿ ಕಡಿಮೆ ಆದರೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಅಂತ ಅನ್ಸುತ್ತಪ್ಪ. ಸಿಕ್ಕಾಪಟ್ಟೆ ಬಿಸಿಲು, ಮಳೆ ಬರಲಿ, ಏನು ಮಧ್ಯಾಹ್ನ ಆದರೆ ಕ್ಯಾಂಪೇನ್ ಹಾಕಿ ಆಫೀಸಲ್ಲಿ ಹೆವಿ ಶೆಕೆ, ಏನೋ ಸ್ಟುಡಿಯೋದಲ್ಲಿ ನಮ್ಗೆ ಎಸಿ ಐತೆ, ನಡೀತಾ ಐತೆ, ಶೆಕೆ ಬಹಳ ಮಳೆ ಬರ್ಲಿ, ಚೆನ್ನಾಗಿ ಮಳೆ ಬರ್ಲಿ. ಒಂದಿನ ಬಂದು ಹೋದ್ರೆ ಮತ್ತೆ ಎರಡನೇ ದಿನ ಕೆವಿಶ್ ಆಗಿ ಇದಾಗುತ್ತೆ. ಒಂದ್ 4-5 ದಿನ ಒಳ್ಳೆ ಮಳೆ ಬಿದ್ದು ಮಳೆ ಸುಡಿದು ಎಲ್ಲ ಬೆಂಗಳೂರು ರೀಟ್ ಕ್ಲೀನ್ ಆಗಿ ಮತ್ತೆ ಫ್ರೆಶ್ ಮೈಂಡ್ ಬರುತ್ತೆ. ಇವತ್ತು ಅಮಿತ್ ಶಾ ಬೆಂಗಳೂರು ಬಂದಿದ್ದ ದೇವನಹಳ್ಳಿಯಲ್ಲಿ, ರ್ಯಾಲಿ ಇತ್ತು ಮಳೆಯಿಂದಾಗಿ, ಅದು ಕೂಡ ರದ್ದಾಯ್ತು. ವಿಜಯಪುರದಲ್ಲಿ ರ್ಯಾಲಿ ಇತ್ತು ಅವ್ರದ್ದು. ಯಾರ ತರ ರದ್ದಾದ್ರೆ ಏನಂತ, ಮಳೆ ಬರಬೇಕು, ರದ್ದಾಗಿದೆ. ಮಳೆ ಬಂದಾಗ ಯಾರು ಬಂದ್ರು ಅಷ್ಟೇ, ಎರಡು ಕಾರಣ. ಒಂದು ಲೇಟ್ ಆಗಿ ಬಂದ್ರು ಅಂತ, ಆ ಲೇಟ್ ಆಗಿ ಬಂದ ಟೈಮ್ಗೆ ಮಳೆ ಬೇರೆ ಬಂತು, ಹಾಗಾಗಿ ಅವ್ರ ರ್ಯಾಲಿ ಕೂಡ ರದ್ದಾಯ್ತು. ಎಸ್ ಮಳೆ ಬರಲಿ ನೋಡೋಣ.